ಏನಾಯ್ತು ವಿಜಿ? ನನ್ನ ಕೈಯಲ್ಲಿ ಆಗ್ತಿಲ್ಲ ಅಮ್ಮ. ಯಾಕಳಿ ಮಯ್ಯ ಏನಾಯ್ತು? ನನ್ನ ತಂಗಿಮ್ಮನಂತ ತಾಯಿ ನಿನ್ನ ಜೊತೆ ಇರುವಾಗ ನನ್ನ ಕೈಯಲ್ಲಿ ಆಗಲ್ಲಮ್ಮ ಅನ್ನೋ ಮಾತು ನಿನ್ನ ಬಾಯಿಗೆ ಹೇಗೆ ಬರಕ್ಕೆ ಸಾಧ್ಯ ವಿಜಿ? ಗೀತಾ ಟಾರ್ಚರ್ ನನ್ನ ಕೈಯಲ್ಲಿ ತಡ್ಕೊಳಕ ಆಗ್ತಿಲ್ಲ. ಇದೀಗೆ ಮುಂದುವರೆದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ನೀನು ಏನೇನೆಲ್ಲ ಮಾಡಿದ್ಯೋ ಅದೆಲ್ಲದರ ಪ್ರತಿಫಲದ ಒಟ್ಟು ಹೆಸರು ತಾನೇ ಗೀತಾ. ಅಣ್ಣ ಸುಮ್ಮನಿರು. ಅಮ್ಮ ಪ್ಲೀಸ್ ನೀನು ಅವಳಿಗೊಂದು ಗತಿ ಕಾಣಿಸು, ಇಲ್ಲ ಅಂದ್ರೆ ನನಗೊಂದು ಗತಿ ಕಾಣಿಸೋಕ್ಕೆ ಅವಕಾಶ ಕೊಡು. ಏನಾಯ್ತು? ಕಾಲೇಜಲ್ಲಿ ನನ್ನ ಮರ್ಯಾದೆ ಹೋಗೋ ಥರ ಮಾಡ್ತಾ ಇದ್ದಾಳೆ, ನನ್ನ ಮಾತಿಗೆ ಬೆಲೆ ಇಲ್ದಿರೋ ಥರ ಮಾಡ್ತಾ ಇದ್ದಾಳೆ. ಈಗ ತಾನು ಆ ಕಾಲೇಜ್ಗೆ ಯಜಮಾನಿ ಅನ್ನೋ ತಿಮಿರೋ ಅವಳು ತಲೆಗತ್ತಿದೆ. ಅಷ್ಟೇ ಅಲ್ಲ, ಬೇರೆಯವ್ರು ನನಗೆ ಕೊಡ್ತಿದ್ದ ಬೆಲೆನ ಕಡಿಮೆ ಮಾಡ್ತಿದ್ದಾಳೆ. ಶವಾಶ್, ಒಂದೇ ದಿವಸಕ್ಕೆ ಗೀತಾ ಇಷ್ಟೊಂದೆಲ್ಲ ಮಾಡಿದಾಳಂತ ಅಂದ್ರೆ ಅವಳ ಹೆಸರಲ್ಲಿ ಒಂದು ಸಿನಿಮಾ ಮಾಡಿಬಿಡ್ಬೋದು, ಗೀತಾ ದಿ ಗ್ರೇಟ್. ನಮ್ಮ ಕಾಲೇಜಲ್ಲಿ ನಾನು ತಲೆ ತಗ್ಗಿಸ್ಕೊಂಡು ಓಡಾಡ್ಬೇಕಾ? ನಮ್ಮ ಕಾಲೇಜಲ್ಲಿ ನಾನು ಏನಾದರೂ ಮಾಡ್ಬೇಕಂದ್ರೆ ಪರ್ಮಿಷನ್ ಕೇಳಬೇಕಾ? ನನ್ನ ಗಂಡ ಅವ್ರ ಕೃಪಾ ದೃಷ್ಟಿ ಅವಳ ಮೇಲೆ ಇರೋ ತನಕ ಗೀತಾನ ಅಲ್ಲಾಡ್ಸೋಕೆ ಆಗಲ್ಲ ಅಂತ್ಯ. ನೆರಳು ಕಳಿಬೇಕು, ಕೃಪಾ ದೃಷ್ಟಿಗೊಂದು ಅನುಮಾನದ ಗ್ರಹಣ ಬಂದು ಬಡ್ಕೋಬೇಕು. ಅದಕ್ಕೇನಾಗಬೇಕು? ನಮ್ಮ ಯಜಮಾನ್ರು ಕಣ್ಣಲ್ಲಿ ಆ ಹೂವಾಡಗಿತ್ತಿ ಗೀತಾ ಕೆಟ್ಟೋಳಾಗಬೇಕು. ಅದನ್ನು ಬರೀ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕಾ? ಪ್ಲ್ಯಾನ್ ಮಾಡೋದು ಬೇಡ. ಅದಕ್ಕೆ ಪ್ಲಾನ್ ರೆಡಿ ಆಗಿದೆ. ಏನದು? ಇದೇನಾದ್ರೂ ಕರೆಕ್ಟ್ ಆಗಿ ವರ್ಕೌಟ್ ಆಯ್ತು ಅಂತಂದ್ರೆ ಸೆಲೆಬ್ರೇಷನ್ನು, ನಾವು ಕಂಠ ಪೂರ್ತಿ ಜ್ಯೂಸ್ ಕುಡಿತೀವಿ. ಈಗ ಗೀತಾ ನಮ್ಮನೆ ಮಗಳಲ್ಲ ರೀ, ಅವ್ರ ಮನೆ ಸೊಸೆ ಅಂತ ಗೊತ್ತು ಕಣೆ. ಅಂದಮೇಲೆ ಅವಳ ಬದುಕನ್ನು ನಿರ್ಧಾರ ಮಾಡೋರು ಆ ಮನೆಯವರಾಗಿರ್ತಾರೆ. ನಿಜ, ಆದ್ರೆ ಅದರಲ್ಲಿ ನಮ್ಮನೆ ಮಗಳ ಪಾತ್ರನೂ ಇರುತ್ತೆ ಕಣೆ. ಹೇಳೋದನ್ನ ಕೇಳ್ಕೊಂಡಿರೋದೇ ರೀ ನಮ್ಮ ಗೀತನ ಪಾತ್ರ. ಹಾಗಂತ ಸಂಸಾರ ಮಾಡೋದು ಬಿಟ್ಟು ಕಾಲೇಜ್ಗೆ ಹೋಗಿ ಕೂರೋ ಪಾತ್ರ ಆ ಮನೆ ಸೊಸೆದಾಗಬಾರ್ದು ಸುಶೀಲ. ಅದು ಅವ್ರವ್ರ ಇಷ್ಟ ರೀ, ಅವ್ರಿಷ್ಟ ಏನೇ ಆಗಿರ್ಲಿ. ಆದ್ರೆ ನಿನ್ನ ಮಗಳು ಇಲ್ಲಿಂದ ಹೋಗಿ ಸ್ವಾಭಿಮಾನ, ಹೆಣ್ತನ, ಸ್ವತಂತ್ರ ಅಂತ ಭಾಷಣ ಬಿಗಿದು ಅವ್ರನ್ನೆಲ್ಲ ಇವಳ ದಾರಿಗೆ ತಿರ್ಸ್ಕೊಂಡ್ರೆ ತಪ್ಪಾಗತ್ತಲ್ವಾ? ಸಾಧ್ಸೋ ಹೆಣ್ಮಗುನ ಹೋಗಿ ಮಕ್ಕಳು ಮರಿ ಮಾಡ್ಕೊಂಡು ಅದ್ರ ಮುಂದೆ ಕೂತಿರು ಅಂದ್ರೆ ನಮ್ ಗೀತನ ಮನ್ಸಿಗೆ ಬೇಜಾರಾಗಲ್ವಾ? ದಡ್ಡಿ ಕಣೆ ನೀನು. ಬೆಳಿಗ್ಗೆ ಬೆಳಿಗ್ಗೆ ಈ ಪಾರ್ಟಿ ಮೆಸೇಜ್ ಕಳಿಸ್ತಾ ಇರೋದು. ಕೆಲಸ ಮಾಡಿರೋದು ಬಾನು ಬಾನು ಯಾರು ಈ ಕೆಲಸ ಮಾಡಿರೋದು? ಯಾಕೆ ಸಿಟ್ಟಾಗಿದ್ದೀರಾ? ಏನಾಯ್ತು? ಮಾರ್ನಿಂಗ್ ಸೂರ್ಯಪ್ರಕಾಶ್ ಸಾಹೇಬ್ರೆ, ನಾನು ನಿಮ್ಮ ರಾಜಕೀಯ ವೈರಿ ಕಪ್ಪಣ್ಣ ಕೊನೆ ಮನೆ, ಹೇಗಿದ್ದೀರಾ? ಇಷ್ಟೊತ್ತಿಗೆ ನೀವು ಅಲ್ಲಾಡ್ ಹೋಗಿರ್ತೀರಾ ಬಿಡಿ, ನಮ್ಮನ್ನು ಮೀರೆ ಹೈಕಮಾಂಡ್ಗೆ ಹತ್ರ ಆಗ್ತಿದ್ದೀರಾ ಅಲ್ವಾ? ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ನಮ್ಮನ್ನೇ ಅವಾಯ್ಡ್ ಮಾಡಿಸ್ತೀರಾ ಅಲ್ವಾ? ಅದರ ಪರಿಣಾಮ ಇದು. ನೀವು ನಿಮ್ಮ ಆಪ್ತ ಸಭೆಯಲ್ಲಿ ಇತ್ಯರ್ಥ ಮಾಡಿದ್ದ ಮೀಟಿಂಗ್ನಲ್ಲಿದ್ದ ಡೀಟೇಲ್ ಎಲ್ಲ ನನಗೆ ಸಿಕ್ಕಿದೆ. ಡ್ಯಾಡ್, ನಾವಂತೂ ಆ ಥರ ಕೆಲಸ ಎಲ್ಲ ಮಾಡಲ್ಲ ಡ್ಯಾಡ್. ಜಾಸ್ತಿ ಮಾತು ಬೇಡ ಕಿರಣ್. ಕಣ್ಮಣಿ, ನಿನ್ನ ಮೊಬೈಲ್ ಕೊಡು. ಗೀತಾ ಮನೆಯಿಂದ ಆಚೆ ಹೋಗೋದಕ್ಕೆ ರೆಡಿ ಆಗಿ. ನಿಮ್ಮನೆ ಒಪ್ತಿನಿದ್ದೀನಿ ಯಜಮಾನ್ರೆ, ನಿಮ್ಗೆ ಯಾಕೆ ದ್ರೋಹ ಬಗಿಲಿ? ಕಣ್ಮಣಿ ನೀನ್ ನಡಿ. ವಿಜಯ್, ಇರೋದನ್ನ ಎದೆ ಮೇಲೆ ಎಸೆಯಕ್ ಗೊತ್ತಪ್ಪ, ಬೆನ್ನುಗ್ ಚೂರಿ ಹಾಕಕ್ ನನಗ್ ಬರಲ್ಲ. ಏನೇ ಬಲ್ಬಲ್, ಇನ್ನು ಇಲ್ಲೇ ಹೋಗ್ತಿದ್ಯಾ? ಮನೆ ಆಗ್ಲೇ ಬಿಟ್ಟೆ ತಾನೆ, ನಾನು ಮನೆಯಿಂದಾನೆ ಹೊರಟವನೆ. ನಮ್ಮ ಅಡ್ಡಕ್ಕೋಗಿ ಅಲ್ಲೊಂದು ಟೀ ಕುಡ್ದು ದಮ್ಮೊಡ್ದು ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತಾ ಇದ್ದೀನಿ. ನೀನ್ ಮಾತ್ರ ಇಲ್ಲ ಲಟ್ಕ ಪಟ್ಕ ಅಂತ ತುಳ್ಕೊಂಡು ಜಟ್ಕ ಗಾಡಿಗಿಂತ ಸ್ಲೋ ಆಗಿ ಹೋಗ್ತಾ ಇದ್ಯಾ. ನಮ್ಮ ಮನೆಗೆ ಬಂದು ಕಳ್ದರಿಲ್ ಸೇರ್ಕೊಂಡ ಸ್ಪೀಡು ಈ ಕೆಲ್ಗೆ ಹೋಯ್ತು. ಅರ್ಥ ಮಾಡ್ಕೋ, ಈ ಕಾರಿಗೆ ಆ ಸೈಕಲ್ ಯಾವತ್ತಿಗೂ ಸಮ ಆಗೋಕ್ ಸಾಧ್ಯ ಇಲ್ಲ. ಇದ್ರಲ್ಲಿ ಕೂತು ಆರಾಮಾಗಿ ಎಸಿ ಹಾಕೊಂಡು ಜಮ್ ಅಂತ ದಾರಿ ಕಳಿಬಹುದು. ದೇಹ ಕೂಲ್, ಆದ್ರೆ ಅದರಲ್ಲಿ ಬೆವರು ಕಿತ್ಕೊಂಡ್ ಬರುತ್ತೆ. ಬಿಸಿ, ಒದ್ದಾಟ, ಸುಸ್ತು ನನ್ನ ಪಕ್ಕದಲ್ಲಿದ್ರೆ ಅವೆಲ್ಲ ಆಗ್ಬೇಕು, ಆಗತ್ತೆ. ಇಷ್ಟಕ್ಕೂ ನನ್ನ ನಿನ್ನ ಮಧ್ಯೆ ಇರೋ ವ್ಯತ್ಯಾಸ ಇಷ್ಟೇ. ನಂದು ಪವರ್ಫುಲ್ಲು, ನಿಂದು ಪವರ್ಲೆಸ್ಸು. ಟುಸ್ಕಲ್ ಗಾಡಿ ಅಂದ್ಕೊಂಡಿದ್ದನ್ನ ಅಂದ್ಕೊಂಡಿರೋದ್ಕಿಂತ ಮುಂಚೆ ಹೋಗಿ ರೀಚ್ ಆಗೋ ತಾಕತ್ತು ನಮ್ಮಂತ ಐ ಕ್ಲಾಸ್ಗಿದೆ. ಜಗತ್ತನೇ ಒಂದ್ ಕ್ಷಣ ಹಿಂದೆ ಹಾಕಿ ಮುಂದೆ ಹೋಗೋ ಈ ವಿಜಯ್ ಬೆನ್ಗೆ ಅಂಟ್ಕೊಂಡ್ ಬರ್ತೀಯ, ರುದ್ರೋಗ್ತೀಯ. ಶ್ರೀಮಂತಿಕೆ ಎತ್ತರಕ್ಕೆ ಕೊಕ್ಕೆ ಹಾಕೊಂಡು ಏರ್ಬಿಡೋಣ, ಈ ಕಾರನ್ನ ಹಿಡ್ಕೊಂಡು ಸ್ವಲ್ಪ ದೂರ ಫಾಸ್ಟ್ ಆಗಿ ಸಾಕ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ಯಾ. ಆದ್ರೆ ಈ ಗಾಡಿ ನಿನ್ ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ. ಜೆಟ್ ಸ್ಪೀಡ್ ಮುಂದೆ ನಿನ್ ಕೆಟ್ ಸ್ಪೀಡು ಹಳ್ಳ ಹಿಡಿಲೇಬೇಕು. ಈ ಮುಂದೆ ಹೋಗೋ ನಿಂದೆ ಬರೋಳ್ ಮುಖಕ್ಕೆ ಹೋಗೇ ಗ್ಯಾರಂಟಿ. ಬರ್ತೀನಿ ಬಲ್ಬಲ್, ಬಾಯ್. ಎಂತ ದುರಂಕಾರದ್ ಮಾತಾಡ್ತಾನೆ ನೋಡು ಗೀತಾ, ಬೇಗ ತುಳಿ. ನಾವು ಅವನಿಗಿಂತ ಫಾಸ್ಟಾಗಿ ಹೋಗೋಣ. ನೀನ್ ಎಷ್ಟು ಜೋರಾಗಿ ತುಳಿತೀಯೋ ನಾನು ಅದಕ್ಕಿಂತ ಡಬಲ್ ಸ್ಪೀಡಲ್ಲಿ ಹೋಗ್ತೀನಿ. ಅವನ್ಗೆ ನಾವೇನು ಅಂತ ತೋರ್ಸೋಣ. ಮುದ್ದು ಮರಿ, ಜೀವನನ ತುಂಬಾ ಚಾಲೆಂಜಿಂಗ್ ಆಗಿ ತಗೋಬೇಕು. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ನಾವ್ ಆರಾಮಾಗಿ ಹೋಗೋಣ ಬಿಡು.